ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ. ಇದೀಗ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋವಿಡ್ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ. ಡಿಸಿ ರಾಮಚಂದ್ರನ್ ಆರ್ ಅವರಿಂದ ಸಮಗ್ರ ಮಾಹಿತಿ. ಶ್ರೀ ಲಕ್ಷ್ಮೀನಾರಾಯಣ ಗೋಶಾಲ ಮಂದಿರದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ. ಜನವರಿ 13 ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತರು ಕೋವಿಡ್ ನಿಯಮಗಳೊಂದಿಗೆ ಭಾಗವಹಿಸಲು ಕೋರಿಕೆ. ಮೂರ್ನಾಲ್ಕು ದಿವಸಗಳಿಂದ ಹಲಸಿ ತೂಗಾವ್ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಮುಂದೆ ಠಿಕಾಣಿ ಹೂಡಿರುವ ನಾಗರಹಾವು ಲಕ್ಷ್ಮೀದೇವಿ ಸ್ವರೂಪ ಅಂದ್ರು ಗ್ರಾಮಸ್ಥರು. ಕೋವಿಡ್ ನಿಯಮ ಉಲ್ಲಂಘಿಸಿ ಏಕಂಬ ಗ್ರಾಮದ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜಿಲ್ಲಾ ಉಸ್ತುವಾರಿ ಸಚಿವರು ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಬಂಟಿ ದರ್ಬಾರೆ ಅವರಿಂದ ಮನವಿ. ಮರ್ಕಲ್ ಗ್ರಾಮದ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಧೋಂಡಿರಾಮ್ ಚಾಂದಿವಾಲೆಯವರಿಂದ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ. ಯೋಗ ಮಾಡಿ ನಲಿದ ವಿದ್ಯಾರ್ಥಿಗಳು. ವಾರ್ತೆಗಳ ವಿವರ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಪಶುಸಂಗೋಪನಾ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕೋವಿಡ್ 19 ರೂಪಾಂತರಿ ಒಮಿಕ್ರಾನ್ ವೈರಾಣು ಸೋಂಕು ನಿಯಂತ್ರಣ ಹಾಗೂ ನಿರ್ವಹಣೆ ಕುರಿತು ಸಭೆ ನಡೆಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಕೋವಿಡ್ ಹರಡುವಿಕೆ, ಲಸಿಕಾಕರಣ ಹಾಗೂ ಬೂಸ್ಟರ್ ಡೋಸ್ ಕುರಿತು ಸಭೆಯಲ್ಲಿ ಸಮಗ್ರ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಎಸ್ಪಿ ನಾಗೇಶ್ ಡಿಎಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಜಹಿರಾ ನಸೀಂ, ಡಿಎಚ್ಒ ಡಾಕ್ಟರ್ ರತಿಕಾಂತ್ ಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 21% ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಸ್ ಆನ್ ಟುಡೇ ಇವತ್ತು ಬೆಳಗ್ಗೆಗೆ 25,000 ಜನರಿಗೆ ಓವರ್ ಡ್ಯೂ ಆಗಿದೆ. 90 ದಿವಸ ಆಗಿದೆ. ತದನಂತರನೂ ಇನ್ನೂ ಎರಡನೇ ಡೋಸ್ ಹಾಕದೇ ಇರುವಂಥವ್ರದ್ದು 25,000 ಜನರಿದ್ದಾರೆ. ಅದು ದಿನ ದಿನಾನೂ ಹೆಚ್ಚಳ ಆಗ್ತಾನೇ ಇರ್ತದೆ. ದಿನ ದಿನಾನೂ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎರಡು ಪ್ಯಾಕೆಟ್ಗಳಲ್ಲಿ ಜಾಸ್ತಿ ಪೆಂಡೆನ್ಸಿ ಇದೆ ಸರ್. ಬೀದರ್ ಬೀದರ್ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಸರ್, ಬೇರೆ ತಾಲೂಕುಗಳಿಗಿಂತ ಬೀದರ್ ತಾಲೂಕು 3 ಪಟ್ಟು ಹೆಚ್ಚು ಟಾರ್ಗೆಟ್ ಇರ್ತದೆ, ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸರ್. ಇಲ್ಲಿ ಒಂದೊಂದು ಯು ಪಿ ಎಚ್ ಸಿಯನ್ನು ಕೂಡ ಒಂದೊಂದು ತಾಲೂಕಿದು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಷ್ಟು ಟಾರ್ಗೆಟ್ ಇದೆ ಸರ್. ಅಷ್ಟು ಕೆಲಸ ಮಾಡಿದ್ದಾರೆ ಹಿಂದೆ. ಸೊ ಅದು ದಿನ ದಿನಾನೂ ಮಾಡ್ತಾ ಇದ್ದಾರೆ. ಓವರ್ ಡ್ಯೂದು ಸ್ವಲ್ಪ ವಿಳಂಬ ಮತ್ತು ಲೇಟಲ್ಲಿ ಹೋಗ್ತಾ ಇದೆ ಸರ್. ದಟ್ ಈಸ್ ಅ ಫ್ಯಾಕ್ಟ್ ಶೀಟ್. ಸೊ ಅದನ್ನು ಈಗ ರಜಾದಿನಲ್ಲೂ ಕೂಡ ಮಾಡಬೇಕಂತೇಳಿ ಮೊನ್ನೆ ಮಾಡಿದ್ದೀವಿ. ಸಂಡೇ ದಿವಸ 11,000 ಅಲ್ವಾ, 11,000 ಸೆಕೆಂಡ್ ಡೋಸ್ ಡ್ಯೂಗಳನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಸರ್. ಇದೆಲ್ಲ ಮಾಡೋದ್ರಿಂದ ಈಗ ಒಂದು 13,000 ನಮ್ಮ ಹತ್ರ ಪೆಂಡೆನ್ಸಿ ಇದೆ ಓವರ್ ಡ್ಯೂ ಆಗಿದ್ದು. ಯಾಕಂದರೆ ನಾನು 84 ದಿವಸಗಳ ಹಿಂದೆ ತೊಗೊಂಡ್ರೆ ಇವತ್ತು ನಾನು ಓವರ್ ಡ್ಯೂ ಆಗ್ತೀನಿ, ಡ್ಯೂ ಆಗ್ತೀನಿ ಇವತ್ತು. ಸೊ ಅಂಥದ್ದು ಪ್ರತಿದಿನಾನು ಬರ್ತಾ ಇದೆ. ಇದು ಏಪ್ರಿಲ್ ಎಂಡ್ ತನಕನೂ ಆಗ್ತದೆ. ಯಾಕಂದರೆ ಡಿಸೆಂಬರ್ ಎಂಡ್ಗೆ ಹಾಕ್ಕೊಂಡಿದ್ದವರು ಏಪ್ರಿಲ್ ಎಂಡ್ವರೆಗೆ ವೇಟ್ ಮಾಡಲೇಬೇಕಾಗ್ತದೆ. ಅದು ಆ್ಯಡ್ ಆನ್ ಆಗ್ತಾ ಇರ್ತದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಮೂರನೇದಾಗಿ 15-17 ಇಯರ್ಸ್ ಏಜ್ ವ್ಯಾಕ್ಸಿನೇಷನ್ ಅವರಿಗೆ ಮೊದಲನೇ ಡೋಸ್ ಕೊಡುವುದು ಸರ್. ನಮ್ಮ ಜಿಲ್ಲೆಗೆ ಗುರಿ 1,05,083 ಮಕ್ಕಳಿಗೆ ಹಾಕ್ಸ್ಬೇಕಂತಿರುವಂಥದ್ದು. ಇದು 9th ಮತ್ತು 10th ಸ್ಟ್ಯಾಂಡರ್ಡ್ನಲ್ಲಿ ಇರುವಂಥ ಸ್ಕೂಲ್ಗಳು ಮತ್ತು PU1 PU2 ITI ಕಾಲೇಜ್ಗಳು, ಈ ಡಿಪ್ಲೊಮೋ ಫಾರ್ಮಸಿ ಕಾಲೇಜ್ಗಳು ಹಾಗೂ ಇನ್ನಿತರ ಎಲ್ಲ ಕಾಲೇಜ್ಗಳು ಮತ್ತು ಶಾಲೆಯಿಂದ ಹೊರಗೆ ಉಳಿದಿರ್ತಕ್ಕಂಥ ನಮ್ಮ ಮಕ್ಕಳು. ಬೀದರ್ ನಗರದ ರಾಂಪುರೆ ಕಾಲೋನಿಯ ಧ್ಯಾನ ಮಂದಿರ ಹತ್ತಿರ ಇರುವ ಶ್ರೀ ಲಕ್ಷ್ಮೀನಾರಾಯಣ ಗೋಶಾಲಾ ಟ್ರಸ್ಟ್ ಮಂದಿರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಜನವರಿ 13 ರಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾರ್ಯಕ್ರಮಗಳು ಜರುಗಲಿವೆ. ಬೆಳಿಗ್ಗೆ 3 ರಿಂದ 7 ರವರೆಗೆ ಅಭಿಷೇಕ ಅಲಂಕಾರ, ಬೆಳಿಗ್ಗೆ 7 ರಿಂದ 10 ರವರೆಗೆ ದೇವರ ದರ್ಶನ, ಮಧ್ಯಾಹ್ನ 12 ರಿಂದ 3 ಗಂಟೆವರೆಗೆ ಸಾಮೂಹಿಕ ಭಗವದ್ಗೀತಾ ಪಾರಾಯಣ, ಭಜನೆ ಕಾರ್ಯಕ್ರಮ, ಶೇಷಾರತಿ ಕಾರ್ಯಕ್ರಮಗಳು ಜರುಗಲಿವೆ. ಭಕ್ತಾದಿಗಳು ಕೋವಿಡ್ ನಿಯಮಗಳೊಂದಿಗೆ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ಪಡೆಯಬೇಕೆಂದು ಮಂದಿರದ ಪ್ರಮುಖರು ಕೋರಿದ್ದಾರೆ. We'll be right back.
ಬಾಲ್ಕಿ ತಾಲೂಕಿನ ಹಲಸಿ ತೂಗಾವ್ ಗ್ರಾಮದ ಲಕ್ಷ್ಮೀ ಮಂದಿರದ ಎದುರುಗಡೆ ಇರುವ ಮರದಲ್ಲಿ ಕಳೆದ 4 ದಿವಸಗಳಿಂದ ಹೆಡೆ ಎತ್ತಿರುವ ನಾಗರಹಾವು ಠಿಕಾಣಿ ಹೂಡಿದೆ. ಗ್ರಾಮದ ಜನರು ತಂಡೋಪತಂಡವಾಗಿ ನಾಗರಹಾವು ನೋಡಲು ಆಗಮಿಸುತ್ತಿದ್ದಾರೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಕೆಲವು ಜನರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮಂದಿರದ ಹಣ ದುರುಪಯೋಗವಾಗಿದ್ದರಿಂದ ಅವರಿಗೆ ಪಾಠ ಕಲಿಸಲು ಠಿಕಾಣಿ ಹೂಡಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಗ್ರಾಮದ ಜನರು ನಾಗನಾಥನೇ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾನೆ ಎಂದು ದರ್ಶನ ಪಡೆಯಲು ಸಾಲು ಸಾಲಾಗಿ ಆಗಮಿಸುತ್ತಿದ್ದಾರೆ. ಬನ್ನಿ ಅದರ ಒಂದು ಝಲಕ್ ನೋಡಿಕೊಂಡು ಬರೋಣ. गुरु भैया सर का जरा ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಸದ್ಯಕ್ಕೆ ಜನರಿಗೊಂದು ನಿಯಮ, ಜನಪ್ರತಿನಿಧಿಗಳಿಗೊಂದು ನಿಯಮ ಎಂಬಂತಾಗಿದೆ. ಔರ ತಾಲೂಕಿನ ಏಕಂಬ ಗ್ರಾಮದ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ಅದರಲ್ಲಿ ಪಾಲ್ಗೊಂಡು ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಬಂಟಿ ದರ್ಬಾರೆ ಆರಕ್ಷಕ ಉಪನಿರೀಕ್ಷಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸಪ್ತಾಹ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಸಾಮಾಜಿಕ ಅಂತರ ಇರಲಿಲ್ಲ, ಜನರು ಮಾಸ್ಕ್ ಕೂಡ ಧರಿಸಿರಲಿಲ್ಲ. ಹೀಗಾಗಿ ಸರ್ಕಾರದ ನಿಯಮಗಳನ್ನು ಪ್ರಭು ಚೌಹಾಣ್ ಅವರು ಉಲ್ಲಂಘನೆ ಮಾಡಿದ್ದಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಬಂಟಿ ದರ್ಬಾರೆ ಆಗ್ರಹಿಸಿದ್ದಾರೆ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಖ್ಯಾತ ಯೋಗ ತರಬೇತಿದಾರರಾದ ಶ್ರೀ ಧೋಂಡಿರಾಮ್ ಚಾಂದಿವಾಲೆಯವರ ನೇತೃತ್ವದಲ್ಲಿ ಪತಂಜಲಿ ಯೋಗ ಸಮಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ 1 ಗಂಟೆಗಳ ಕಾಲ ಯೋಗ ತರಬೇತಿ ನೀಡಲಾಯಿತು. ಬೆಳಿಗ್ಗೆ 7ರಿಂದ 8 ಗಂಟೆವರೆಗೆ ವಸತಿ ಶಾಲೆಯ ಮಕ್ಕಳಿಗೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದ ಕುರಿತು ತರಬೇತಿಯನ್ನು ನೀಡಲಾಯಿತು. ಮಕ್ಕಳು ಉತ್ಸಾಹದಿಂದ ಯೋಗ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ದೇಶಭಕ್ತಿ ಗೀತೆಯೊಂದಿಗೆ ಓಂಕಾರನಾದದೊಂದಿಗೆ ಯೋಗ ಮಾಡಿಸಲಾಯಿತು. ಇದೇ ವೇಳೆ ವಸತಿ ಶಾಲೆಯ ಶ್ರೀಮಂತ್ ಸಪಾಟೆ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಸಂತಿ ಚೋಲಾ ಮಾಯೆ ರವಿ ದೇ ಬಸಂತಿ
पप्पा के पैसे, मम्मी की रोटी, रोटी का तवा, जोड़द रोटी, रागी मुद्दे, इडली वड़े, मसाला दोसे, खरबूजा भी, कश्मीर के एप्पल, कोहिर के जाम, बीदर के आम, चंदा मामा, सूरज भैया, दादा का चश्मा, चाचा की टोपी, हम गोल, सारी दुनिया, सारी बीमारियां, रिलैक्स। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋವಿಡ್ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ. ಡಿಸಿ ರಾಮಚಂದ್ರನ್ ಆರವರಿಂದ ಸಮಗ್ರ ಮಾಹಿತಿ. ಶ್ರೀ ಲಕ್ಷ್ಮೀನಾರಾಯಣ ಗೋಶಾಲ ಮಂದಿರದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ. ಜನವರಿ 13ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತರು ಕೋವಿಡ್ ನಿಯಮಗಳೊಂದಿಗೆ ಭಾಗವಹಿಸಲು ಕೋರಿಕೆ. 3-4 ದಿವಸಗಳಿಂದ ಹಲಸಿ ತೂಗಾವ್ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಮುಂದೆ ಠಿಕಾಣಿ ಹೂಡಿರುವ ನಾಗರಹಾವು ಲಕ್ಷ್ಮೀದೇವಿ ಸ್ವರೂಪ ಅಂದರು ಗ್ರಾಮಸ್ಥರು. ಕೋವಿಡ್ ನಿಯಮ ಉಲ್ಲಂಘಿಸಿ ಏಕಂಬ ಗ್ರಾಮದ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜಿಲ್ಲಾ ಉಸ್ತುವಾರಿ ಸಚಿವರು ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಬಂಟಿ ದರ್ಬಾರೆ ಅವರಿಂದ ಮನವಿ. ಮರ್ಕಲ್ ಗ್ರಾಮದ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಧೋಂಡಿರಾಮ್ ಚಾಂದಿವಾಲೆಯವರಿಂದ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ. ಯೋಗ ಮಾಡಿ ನಲಿದ ವಿದ್ಯಾರ್ಥಿಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.